ಲತಾ ಬಳ್ಳಿ ತುಲಾ ಟಕ್ಕಡಿ ವೈಟ್ ಮಾಡುವಂಥದ್ದು ರಸನ ನಾಲಿಗೆ ನಾಸಿಕ ಮೂಗು ವೀಣಾ ಪತ್ರಿಕಾ ಪತ್ರಿಕೆ ನ್ಯೂಸ್ ಪೇಪರ್ ಪತ್ರಿಕಾ ಇವಿಷ್ಟು ಪ್ರಸಿದ್ಧವಾದಂತಹ ಕೆಲವು ಪರಿಚಯಕ್ಕಾಗಿ ನಿಮಗೆ ಸ್ತ್ರೀಲಿಂಗ ಶಬ್ದಗಳು ಹಾಗೆ ಮುಂದೆ ನಪುಂಸಕ ಲಿಂಗ ಶಬ್ದಗಳ ಪರಿಚಯ ನೋಡಿ ಸಾಮಾನ್ಯವಾಗಿ ನಪುಂಸಕ ಲಿಂಗಗಳು ಅರ್ಧಮಕಾರ ಅನುಸ್ವಾರದಿಂದ ಅಂತ್ಯವಾಗಿರುವಂಥದ್ದು ಎಲ್ಲವೂ ಅಲ್ಲ ಹೆಚ್ಚಿನ ಶಬ್ದಗಳು ಉದಾಹರಣೆಗೆ ಫಲಂ ವ್ಯಜನಂ ದೂರದರ್ಶನಂ ಗೃಹಂ ಇಲ್ಲ ಅರ್ಧಮಕಾರ ಅನುಸ್ವಾರದಿಂದ ಅಂತ್ಯವಾಗುವಂಥದ್ದು ನಪುಂಸಕಲಿಂಗ ಹೆಚ್ಚಿನ ಶಬ್ದಗಳು ಪುಸ್ತಕಂ ಕಂದುಕಂ ಪುಲ್ಲಿಂಗದಲ್ಲಿಯೂ ಇದೆ ಶಬ್ದ ನಪುಂಸಕಲಿಂಗದಲ್ಲಿಯೂ ಇರುವಂಥದ್ದು ಕಂದುಕಂ ಮಂದಿರಂ ಚಿ

ಕರವಸ್ತ್ರಂ ಯುತಕಂ ದಶನಂ ಅಲ್ಲಲ್ಲಿ ಅಗಿಯುವಂಥದ್ದು ಜಗಿಯುವುದಕ್ಕೆ ದಶನಂ ನಕ್ಷತ್ರಂ ಕಂಕತಂ ಆಭರಣಂ ವಾತಾಯನಂ ಕಿಟಕಿ ವಾತಾಯನಂ ವಿದ್ಯಾರ್ಥಿಗಳೇ ಇದಿಷ್ಟು ನಪುಂಸಕಳಿಂಗ ಶಬ್ದಗಳ ಒಂದು ಸಣ್ಣ ಪರಿಚಯ ಈ ಪಾಠದ ಪಿ ಡಿ ಎಫ್ ಅನ್ನು ಕೂಡ ನಾವು ನಿಮಗೆ ಕಳಿಸಿಕೊಡ್ತೇವೆ ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ಧನ್ಯವಾದಗಳು ಹರಿ ಓಂ ಶ್ರೀ ಗಣೇಶಾಯ ನಮಃ ಪ್ರಿಯ ನಮಸ್ಕಾರ ಛಾತ್ರ ಅದ್ಯತನ ಪಾಠೆ ವಯಂ ಸ್ತ್ರೀಲಿಂಗ ನಪುಂಸಕಲಿಂಗ ವಿಷಯ ಅಧಿಕೃತ್ಯ ಅಧ್ಯಯನ ಕೂಡ ಇವತ್ತಿನ ತರಗತಿಯಲ್ಲಿ ನಾವು ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ಶಬ್ದಗಳ ಪರಿಚಯವನ್ನು ಮಾಡೋಣ ಚಿತ್ರವನ್ನು ಗಮನಿಸಿ ಮೊದಲ ಚಿತ್ರದಲ್ಲಿ ಒಬ್ಬಳು ವೈದ್ಯೆಯ ಚಿತ್ರ ಇದೆ ವೈದ್ಯಾ ಸಂಸ್ಕೃತದಲ್ಲಿ ವೈದ್ಯಾ ಸ್ತ್ರೀಲಿಂಗ ಶಾಂತೀಗಬ್ಲಿಂಗೇ ವೈದ್ಯ ಅಂತಮೇ ವಿರ್ಗಿ ವೈದ್ಯ ಸ್ತ್ರೀಲಿಂಗೇ ಆಕಾರಾಂತ ಭೂತ್ರಿ ವೈದ್ಯ ಶಿಕ್ಷಿ ದ್ವಿತ ಶಿಕ್ಷಿ ಶಿಕ್ಷಕಿಂಗೇ ಶಿಕ್ಷಿ ಆಕಾರಾಂತ ಸ್ತ್ರೀಲಿಂಗ ಶಬ್ದ ಛಾತ್ರ ಪುಲ್ಲಿಂಗದಲ್ಲಿ ಛಾತ್ರ ವಿದ್ಯಾರ್ಥಿ ಸ್ತ್ರೀಲಿಂಗದಲ್ಲಿ ಅದು ದೀರ್ಘ ಆಗಿ ಛಾತ್ರ ಆಕಾರಾಂತ ಸ್ತ್ರೀಲಿಂಗ ಶಬ್ದ ಹಾಗೆ ಕೆಳಗೆ ಕೆಲವು ಸ್ತ್ರೀಲಿಂಗ ಶಬ್ದಗಳಿವೆ ಗಮನಿಸಿ ಶಾಲಾ ಮಾಲಾ ಶಾರದಾ ಮೊದಲಾದಂಥದ್ದು ಕನ್ನಡದಲ್ಲಿ ಸಾಮಾನ್ಯವಾಗಿ ಎ ಎ ಎಂಬ ಅಕ್ಷರದಿಂದ ಅಂತ್ಯವಾಗುವಂತಹ ಶಬ್ದಗಳು ಸಂಸ್ಕೃತ ಭಾಷೆಯಲ್ಲಿ ಅದು ಆಕಾರಾಂತ ದೀರ್ಘವಾಗಿ ಸ್ತ್ರೀಲಿಂಗ ಶಬ್ದಗಳಾಗಿವೆ ಉದಾಹರಣೆಗೆ ಕನ್ನಡದಲ್ಲಿ ಶಾಲೆ ಅಂತ ಇದ್ರೆ ಎ ಶಾಲೆ ಸಂಸ್ಕೃತದಲ್ಲಿ ಅದು ಆಕಾರ ಅಂತ ಸ್ತ್ರೀಲಿಂಗ ಶಾಲಾ ಹೀಗೆ ತೊಂಬತ್ತು ನೈಂಟಿ ಪರ್ಸೆಂಟ್ ಈ ರೀತಿಯಲ್ಲಿ ಇರ್ತವೆ ಕನ್ನಡದಲ್ಲಿ ಮಾಲೆ ಅಂತ ಇದ್ರೆ ಸಂಸ್ಕೃತದಲ್ಲಿ ಮಾಲಾ ಕನ್ನಡದಲ್ಲಿ ಶಾರದೆ ಅಂತ ಇದ್ರೆ ಶಾರದಾ ದೀರ್ಘವಾಗುವಂಥದ್ದು ಗಂಗಾ ಯಮುನಾ ರಾಧಾ ಸೀತಾ ದುರ್ಗಾ ಈ ರೀತಿಯಾಗಿ ಸ್ತ್ರೀಲಿಂಗ ಶಬ್ದಗಳು ದ್ರೋಣಿ ಈ ಕಾರಾಂತ ಸ್ತ್ರೀಲಿಂಗ ಶಬ್ದ ಅಂತ ಕರಿತೇವೆ ಕೊನೆಯಲ್ಲಿ ನೀ ಪ್ಲಸ್ ಈ ಅಕ್ಷರ ಈ ಇರ್ತದೆ ಅದು ಸ್ತ್ರೀಲಿಂಗ ಶಬ್ದ ದ್ರೋಣಿ ನರ್ತಕೀ ನರ್ತಕಃ ಪುಲ್ಲಿಂಗ ನರ್ತಕೀ ಸ್ತ್ರೀಲಿಂಗ ದೇವಿ ದೇವ ಪುಲ್ಲಿಂಗ ದೇವಿ ಈ ಕಾರಾಂತ ಸ್ತ್ರೀಲಿಂಗ ಶಬ್ದ ದೂರವಾಣಿ ಲೇಖನಿ ಸ್ಥಾಲಿಕಾ